ಯಾವ ಗೊಂದಲಗಳು ಇಲ್ಲ ಎಲ್ಲರ ಒಂದು ಅಭಿಪ್ರಾಯಗಳನ್ನು ಪಡೆದೇ ಕೆಲಸ ಆಗುತ್ತೆ ಇಲ್ಲಿ ಯಾರೋ ಅಭಿವೃದ್ಧಿಗೆ ಕುಂಠಿತ ಆಗತಕ್ಕಂತ ಜನ ಏನಿದ್ದಾರೆ ರಾಮನಗರದ ಅಭಿವೃದ್ಧಿ ಬಯಸದೇ ಇರತಕ್ಕಂತವರು ಕ್ಷುಲ್ಲಕ ರಾಜಕಾರಣ ಮಾಡಬೇಕು ರಾಜಕೀಯದ ಸ್ಥಾನಮಾನ ಪಡೆಯಬೇಕು ಅಂತ ಹೇಳಿ ಇವತ್ತು ಈ ರೀತಿಯ ಒಂದು ಪ್ರತಿಭಟನೆ ಅಂತ ಹೇಳಿ ಹಮ್ಮಿಕೊಂಡಿರತಕ್ಕಂತದೇನಿದೆ ಅವರು ಯಾರಿಗೂ ದೂರದೃಷ್ಟಿನೂ ಇಲ್ಲ ರಾಮನಗರದ ಅಭಿವೃದ್ಧಿ ಚಿಂತನೆನೂ ಇಲ್ಲ ಅದರಿಂದ ರಾಮನಗರ ಅಷ್ಟೇ ಅಲ್ಲ ಇಡೀ ರಾಜ್ಯದ ರೇಷ್ಮೆ ಬೆಳೆಗಾರರೇನಿದ್ದಾರೆ ಅವರ ಒಂದು ಸಂಪೂರ್ಣವಾದಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಅವರಿಗೆ ಏನು ಕೊಡಬೇಕಾಗಿದೆ ರೀಲರ್ಸ್ನ ಅವರ ಒಂದು ಉದ್ಯಮಕ್ಕೂ ಅವರಿಗೆ ಅನುಕೂಲಗಳು ಮಾಡಿಕೊಡಬೇಕಾಗಿದೆ ಅದೆಲ್ಲದರ ಹಿನ್ನೆಲೆಯಲ್ಲೇ ಇವತ್ತು ಅಭಿವೃದ್ಧಿ ಆಗ್ತಕ್ಕಂಥದ್ದು ಇಲ್ಲಿ ಯಾವುದೋ ವೈಯಕ್ತಿಕವಾದಂಥ ಪ್ರತಿಷ್ಠೆ ಆಗಲಿ ಮತ್ತೆಲ್ಲೋ ಯಾವುದೋ ಹೆಸರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದಾಗಲಿ ಅದು ಯಾವುದೂ ಇಲ್ಲ ಅವರು ಯಾರು ಈ ರೀತಿ ಅಪಾದನೆ ಮಾಡ್ತಕ್ಕಂಥವರಿದ್ದಾರೆ ಅವರು ರಾಮನಗರದ ಅಭಿವೃದ್ಧಿಯ ವಿರೋಧಿಗಳು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನೆನ್ನೆ ನಡೆದಿರ್ತಕ್ಕಂಥದ್ದೇನಿದೆ ಅದು ಸ್ಪಾನ್ಸರ್ಡ್ ಕಾರ್ಯಕ್ರಮ ಜನತೆ ಮಾಡಿರ್ತಕ್ಕಂಥದ್ದಲ್ಲ ಅದಕ್ಕೆ ಯಾರ್ಯಾರು ಎಷ್ಟೆಷ್ಟು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ನಾನು ರಾಜ್ಯ ನೋಡಿ ನಾನು ರಾಜ್ಯದ ಆಡಳಿತ ನಡೆಸಿರ್ತಕ್ಕಂಥವನು ನೆನ್ನೆಯ ಕಾರ್ಯಕ್ರಮಕ್ಕೆ ಯಾರ್ಯಾರು ಏನೇನು ದೇಣಿಗೆ ಕೊಟ್ಟಿದ್ದಾರೆ ಎಲ್ಲ ನನಗೆ ಗೊತ್ತಿರತಕ್ಕಂಥ ವಿಚಾರವೇ ಅಭಿವೃದ್ಧಿಗೆ ಸಂಬಂಧಪಟ್ಟಾಗ ಹೇಳೋದಾದರೆ ಇವತ್ತು ಯಾರು ನೆನ್ನೆ ದಿನ ನಡೆಸಿದ್ದಾರೆ ಪ್ರತಿಭಟನೆ ಅದೆಂಥದ್ದು ಈ ಖಾತೆಗೆ 30,000 ರೂಪಾಯಿ ತಗೊಂಡು ಕೊಡಲಿಲ್ಲ ಅಂತೇಳಿ ಅದು ಯಾರು ರೂವಾರಿ ಇದ್ದಾನಲ್ಲ ಹಿಂದೆ ಯಾವ ಅಧಿಕಾರಿಗಳಿಗೆ ಒತ್ತಡ ಹಾಕಿ 1.5 ಲಕ್ಷ 2 ಲಕ್ಷ ತಗೊಂಡು ಎದರಿಸಿ ಪದರಿಸಿ ಕೆಲಸ ಮಾಡಿಸ್ತಿದ್ದೆಲ್ಲ ನಿಂತೋಯ್ತೀಗ ನನ್ನ ಗಮನಕ್ಕೆ ಬಂದ ಮೇಲೆ ಹೊಸ ಅಧಿಕಾರಿ ಹಾಕ್ಸಿದ ಮೇಲೆ ಅಲ್ಲೇನು ನಡೀತಿಲ್ಲ ಅಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ನಡೀಲಿಕ್ಕೆ ಅವಕಾಶ ಆಗದೆ ಇಂಥವ್ರಿಗೆ ದುಡ್ಡು ತಿನ್ನಲಿಕ್ಕೆ ಅವಕಾಶ ಆಗದೆ ಇರತಕ್ಕಂಥದ್ದಕ್ಕೆ ಪಾಪ ನಿಂತವ್ರು ಬೀಗ ಅದಕ್ಕೆ ಯಾವ್ಯಾವೊಂದು ದುಡ್ಡು ಕಲೆಕ್ಷನ್ ಮಾಡಿ ಅಲ್ಲಿ ಯಾರೋ ಇವನೊಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಆಗಬೇಕಲ್ಲ ಅವನು ಪಾಪ ಕೊಟ್ಟವನೇ ಒಂದು 10 ಲಕ್ಷ ರೂಪಾಯಿನ ನನಗೆ ಗೊತ್ತಿಲ್ಲದೆ ಇರೋದೇನಲ್ಲ ಆ ದುಡ್ಡಿನಲ್ಲಿ ಪಾಪ ಎಷ್ಟು ಉಳಿಸ್ಕೊಂಡ್ರು ಎಷ್ಟು ಖರ್ಚು ಮಾಡ್ಕೊಂಡವರು ಪ್ರತಿಭಟನೆ ಮಾಡಲಿಕ್ಕೆ ಇದೆಲ್ಲ ವಿಷಯ ಗೊತ್ತಿದೆ ಅಭಿವೃದ್ಧಿ ಬಗ್ಗೆ ಇವ್ರ ಕೈಯಲ್ಲಿ ನಾನು ಹೇಳಿಸ್ಕೋಬೇಕಾಗಿಲ್ಲ ಏನೇನು ಸರಿಪಡಿಸಬೇಕು ಲ್ಯಾಬ್ಸ್ ಇದ್ದರೆ ಸರಿಪಡಿಸೋಣ.